ಇಲ್ಲ ಯಾವುದೇ ಚರ್ಚೆ ಆಗಿಲ್ಲ, ಊಟದ ಕಾರ್ಯಕ್ರಮ ಅಷ್ಟೇ ಅದು ಹೋಮ್ ಮಿನಿಸ್ಟರ್ ಮನೆಯಲ್ಲಿ. ಸೊ ಬೇರೆ ಚರ್ಚೆ ಮಾಡಲಿಕ್ಕೆ ಇದು ಕಾಂಗ್ರೆಸ್ ಕಚೇರಿ ಇದೆ, ಅಲ್ಲೆಲ್ಲ ಚರ್ಚೆ ಆಗ್ತಿದೆ. ಖಾಸಗಿಯಾಗಿ ಕೂಡಿದಂಥ ಸಭೆ ಅಷ್ಟೇ, ಅದನ್ನಷ್ಟೇ ಹೇಳ್ಬೋದು ಹೊರತಾಗಿ ಬೇರೆ ಯಾವುದೇ ಅರ್ಥ ಕಲ್ಪಿಸ್ಲಿಕ್ಕೆ ಆಗೋಲ್ಲ. ನೋಡಿ, ಚರ್ಚೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಚರ್ಚೆಗಳು ಯಾವುದಿಲ್ಲ. ಪಕ್ಷದ ಬಲವರ್ಧನೆಗೆ ಸಂಘಟನೆಗೆ ಚರ್ಚೆ ಕೆಲವು ವಿಷಯಗಳಾಗಿರ್ಬೋದು ಹೊರತಾಗಿ ಪಕ್ಷ ಡ್ಯಾಮೇಜ್ ಮಾಡಬೇಕು ಅಂತ ಆ ರೀತಿ ಯಾವುದೇ ಚರ್ಚೆಗಳಾಗಿಲ್ಲ. ಪಕ್ಷ ಬಲವರ್ಧನೆ ಬಗ್ಗೆ ಮೈಸೂರು ಕ್ಯಾನ್ಸಲ್ ಆದ ಬಳಿಕ ದುಬೈಗೆ ಹೋಗ್ತಾರೆ ಅನ್ನುವಂಥದ್ದು. ಹಾಂ, ಮತ್ತು ಮಾಜಿ ಶಾಸಕರು ಇಲ್ಲದಾರೆ ಇವ್ರು ಕರ್ಕೊಂಡು ಹೋಗ್ತೇನೆ. ಹಾಲಿ ಅಲ್ಲ, ಹಾಲಿ ಆದ್ರೆ ಮತ್ತೆ ದೊಡ್ಡ ಸುದ್ದಿ ಆಗ್ತೈತೆ. ಇವ್ರು ಹೇಳಿದ್ದಾರೆ ಹಂಗೆ ಹೋಗ್ತ ಮೊದಲಿಂದನೂ ಹೋಗ್ತೀವಿ ನಾವು, ಭಾಳಷ್ಟು ಹೋಗಿದ್ದೀವಿ. ಹೊಸದೇನಲ್ಲ, ದಿಲ್ಲಿಗೆ ಹೋಗ್ತೀವಿ, ಮಾಜಿಗಳ ಹೋಗ್ತೀವಿ. ಯಾಕೆ ಮಾಜಿ ಹೋದ್ರೆ ಅಷ್ಟು ಅದಕ್ಕೆ ಮತ್ತೆ ಬರೋಲ್ಲ. ಹಂಗಾಗಿ ನಮ್ಮದು ಒಂದು ಸರ್ಕಲ್ ಇದೆ, ಮಾಜಿಗಳು ಭಾಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿದ್ದಾರೆ, ಈ ಕೊಪ್ಪಳ ಜಿಲ್ಲೆಯಲ್ಲಿದ್ದಾರೆ, ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿದ್ದಾರೆ. ಒಂದ್ಸಾರಿ ಪ್ರವಾಸ ಮಾಡ್ತೀವಿ. ಸರ್, ಈ ಕಾರ್ಮಿಕರ ಬಗ್ಗೆ ಸಾಕಷ್ಟು ಜನರು ನಂಬ್ತಾರೆ, ಒಂದು ಹೆಣ್ಣಿನಿಂದ ಸರ್ಕಾರಕ್ಕೆ ಗಂಡಾಂತರ ಇದೆ ಅನ್ನುವಂಥ ಕಾರ್ಮಿಕರು ವಿಶ್ಲೇಷಣೆ ಮಾಡಿದ್ದಾರೆ. ಸರ್ಕಾರ ಏನು ಸರ್ ಅದೇನಿಲ್ಲ, ನಾ ಮಾಡ್ಲಿಕ್ಕೆ ಏನು, ನಾ ಏನು ಜ್ಯೋತಿಷ್ಯವಲ್ಲ ಏನಲ್ಲ. ಇಲ್ಲ ಇಲ್ಲ, ಹರಿಕೃಷ್ಣಕುಮಾರ್ ಅವರು ಸಿ ಎಂ ಆಗ್ತಾರೆ ಅನ್ನೋ ಒಂದು ವಿಚಾರ ಸರ್, ಅದು ಪಕ್ಷ ತೀರ್ಮಾನ ಮಾಡಬೇಕು, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸಾಕು ಸರ್ ಹೇಳಿದ್ದೀವಿ, ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವ್ರು ಬಿಟ್ಟಂತ. ಸುಭದ್ರ ಇದ್ದೇ ಇರ್ತದೆ ಪ್ರಶ್ನೆ ಎಲ್ಲ ಎಲ್ಲ ನಾವು ಗೊತ್ತಾಗಿದ್ದೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.